ಎಸ್ ಕೆಲ ದಿನಗಳ ಅಷ್ಟೇ ಕೇರಳದ ಕೋಸಿಕೋಡ್ನಲ್ಲಿ ಪತ್ತೆಯಾಗಿ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ ಜಿಕಾ ವೈರಸ್ ಇದೀಗ ಕರ್ನಾಟಕ ಚಿಕ್ಕಬಳ್ಳಾಪುರದಲ್ಲಿ ಪತ್ತೆಯಾಗಿದೆ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ತಲಕಾಯಲ ಬೆಟ್ಟ ಗ್ರಾಮದಲ್ಲಿ ಸೊಳ್ಳೆಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಸೊಳ್ಳೆಗಳಲ್ಲಿ ಜಿಕಾ ವೈರಸ್ ಇರುವುದು ದೃಢಪಟ್ಟಿದೆ ಹೀಗಾಗಿ ತಲಕಾಯಲ ಬೆಟ್ಟ ಗ್ರಾಮ ಸೇರಿದಂತೆ ಸುತ್ತಮುತ್ತಲ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆರೋಗ್ಯ ಇಲಾಖೆಯಿಂದ ಸರ್ವೆ ಕಾರ್ಯ ರ್ಯಾಂಡಮ್ ಚೆಕ್ಅಪ್ ಮಾಡಲಾಗ್ತಿದ್ದು ತಲಕಾಯಲ ಬೆಟ್ಟ ದಿಬ್ಬರಹಳ್ಳಿ ವಡ್ರಹಳ್ಳಿ ಬಚ್ಚಹಳ್ಳಿ ಗ್ರಾಮದ ಎಂಟುನೂರ ಎಂಬತ್ತು ಮನೆಗಳಲ್ಲಿ ಸರಿಸುಮಾರು ನಾಲ್ಕು ಸಾವಿರದ ಎಂಟುನೂರು ಜನರ ಮೇಲೆ ಆರೋಗ್ಯ ಇಲಾಖೆ ನಿಗಾವಹಿಸಿದೆ ಈಗಾಗಲೇ ಮೂವತ್ತು ಮಂದಿ ಗರ್ಭಿಣಿಯರು ಹಾಗೂ ಜ್ವರದಿಂದ ಬಳಲುತ್ತಿರುವ ಮೂರು ಮಂದಿಯ ರಕ್ತ ಪರೀಕ್ಷೆ ಮಾಡಲಾಗಿದ್ದು ಇನ್ನು ಮುಂಜಾಗ್ರತಾ ಕ್ರಮವಾಗಿ ಜ್ವರದಿಂದ ಬಳಲುತ್ತಿರುವವರ ಮೇಲೆ ನಿಗಾವಹಿಸಲಾಗಿದೆಯಾದರೂ ಜಿಕಾ ವೈರಸ್ ಸೋಂಕು ಹುಟ್ಟುವ ಮಕ್ಕಳ ಅಂಗವೈಕಲ್ಯಕ್ಕೆ ತುತ್ತಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಗರ್ಭಿಣಿಯರ ಮೇಲೂ ನಿಗಾವಹಿಸಲಾಗಿದೆ ಇದುವರೆಗೂ ಮನುಷ್ಯರಲ್ಲಿ ಜಿಗಾ ವೈರಸ್ ರಾಜ್ಯದಲ್ಲಿ ಪತ್ತೆ ಆಗಿಲ್ಲ ಈ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಮಹೇಶ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಜಿಕಾ ವೈರಸ್ ಪತ್ತೆ ಪ್ರಕರಣ ಸಂಬಂಧ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಮಾಜಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆಗ್ರಹಿಸಿದ್ದಾರೆ ಕೇರಳದಿಂದ ತುಂಬಾ ಜ್ವರದಿಂದ ಗರ್ಭಿಣಿ ಒಬ್ರು ಕರ್ನಾಟಕದಲ್ಲಿ ಸತ್ತ ಹೋಗಿದ್ದಾರೆ ಅವರಿಗೆ ಝಿಕಾ ವೈರಸ್ ಪತ್ತೆ ಲಕ್ಷಣಗಳು ಇನ್ನು ಚೆಕ್ಅಪ್ ಕಳಿಸೋರೆ ಕೊಟ್ಟು ಹೌದು ಈಗ ಈ ನಾಯಿ ಆದ್ರೆ ಹಿಡಿಬಹುದು ಕಾಡಂದಿ ಅಂದ್ರೆ ಹಿಡಿಬಹುದು ಸೊಳ್ಳೆ ನಡಿಯೋದು ಹಿಂಗೆ ಹೌದು ಸೊಗ ಇದು ಆರೋಗ್ಯದ ಕಡೆ ಗಮನ ಕೊಡಿ ಎಲ್ರು ಹುಷಾರಾಗಿರಿ ನನಗೆ ಕೇರಳ ಇಂದ ಕೇರಳ ಆಟೋ ಹೆಂಗೆ ಬತ್ತು ಅನ್ನೋದು ಬಹಳ ಆಸಕ್ತಿ ಮಧ್ಯೆ ಇನ್ನು ಸೊಳ್ಳೆ ಟೆಸ್ಟ್ ಮಾಡೋರು ಗೊತ್ತಾಗಿದೆ ಇಲ್ಲ ಒಬ್ರು ಗರ್ಭಿಣಿ ಒಬ್ರು ಏನೋ ಚಿಕಿತ್ಸೆಗೆ ಬಂದಿದ್ರಂತೆ ಬೆಂಗಳೂರಿಂದ ಅವರು ರಿಲೇಟಿವ್ಸ್ ಯಾರೋ ಇದ್ದಾರೆ ಅವರಲ್ಲಿ ಪ್ರಬಲವಾಗಿ ಕಾಣಿಸ್ಕೊಂಡಿದ್ದು ಜ್ವರದ ಲಕ್ಷಣ ಅದನ್ನ ಕಳಿಸೋರು ಚೆಕ್ಅಪ್ಗೆ ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ಅದ್ ಬಂದ್ಮೇಲೆ ಕ್ಲಿಯರ್ ಆಗುತ್ತೆ ಅವರಿಂದಲೇ ಬಂದಿದ್ಯಾ ಏನು ಅಂತ ಬಟ್ ಅವ್ರಿಗೆ ಸೊಳ್ಳೆ ಕಚ್ಬಿಟ್ಟು ಸೊಳ್ಳೆಗ್ ಬಂತ ಏನಂತ ಗೊತ್ತಾಗಬೇಕು ಇದು ಆತಂಕ ಕೆಳ ಶಿಡ್ಲಘಟ್ಟ ಬರ್ಬೇಕಾದ್ರೆ ಮೈಸೂರು ಮಂಡ್ಯ ರಾಮನಗರ ಎಲ್ಲಾ ಬರಬೇಕು ಸಿಟಿ ದಾಟ್ಕೊಂಡೇ ಹೋಗ್ಬೇಕಲ್ಲ ಸ್ವಲ್ಪ ಸೀರಿಯಸ್ ಇಶ್ಯೂ ನೋಡೋಣ